ಮೈಸೂರಿಗೆ ಪ್ರಧಾನಮಂತ್ರಿ ಮೋದಿ ಅವ್ರನ್ನ ಕರ್ಸ್ ಒಂದು ಕರೆಸ್ಕೊಳ್ಳೋದ್ರ ಮುಖಾಂತರ ತಂತ್ರಗಾರಿಕೆಗೆ ಎನ್ಡಿಎ ಮುಂದಾಗಿದೆ ಸಿಎಂ ತವರಲ್ಲೇ ಅವ್ರನ್ನ ಹಣಿಯಲು ಮೆಗಾ ಪ್ಲಾನ್ ಮಾಡಿದ್ದಾರೆ ಮೈಸೂರಿಗೆ ಪ್ರಧಾನಿ ಮೋದಿ ತವರು ಜಿಲ್ಲೆಯಲ್ಲೇ ಸಿಎಂ ಹಣಿಯಲು ಮೆಗಾ ಪ್ಲಾನ್ ಮಾಡಿದ್ದು ಮೈಸೂರಲ್ಲಿ ಒಂದೇ ವೇದಿಕೆಯಲ್ಲಿ ಮಾಜಿ ಪ್ರಧಾನಿ ಮತ್ತು ಹಾಲಿ ಪ್ರಧಾನಿ ಕಾಣಿಸ್ಕೊಳ್ತಾರ ಕುತೂಹಲ ಮೂಡಿಸ್ತಾ ಇದೆ ಹಳೆ ಮೈಸೂರಲ್ಲಿ ಮೈತ್ರಿಪರ ಸುನಾಮಿ ಎಪಿಸೋಡ್ ಪ್ಲಾನ್ ಇದೆ ಸಿದ್ದರಾಮಯ್ಯ ಒಕ್ಕಲಿಗ ಅಸ್ತ್ರ ಪ್ರಯೋಗಕ್ಕೂ ದೋಸ್ತಿಗಳು ಭರ್ಜರಿ ಗುನ್ನ ಇಡುವಂತೆ ಕಾಣ್ತಾ ಇದೆ ಜೊತೆಗೆ ಅವತ್ತು ಬರೀ ಅಂದ್ರೆ ಪ್ರಧಾನಮಂತ್ರಿ ಮೋದಿ ಅವರು ಮಾತ್ರ ಮತ್ತೆ ದೇವೇಗೌಡರು ಮಾತ್ರ ಅಂತಲ್ಲ ಇನ್ನು ಇಲ್ಲಿ ತನಕ ಈಗ ಬಿಜೆಪಿಗೆ ಸೇರ್ಕೊಂಡಿರೋ ಸುಮಲತಾ ಅವರು ಶ್ರೀನಿವಾಸ್ ಪ್ರಸಾದ್ ಬಿಜೆಪಿಯ ಹಾಲಿ ಸಂಸದ್ರೆ ಬಟ್ ಮುನಿಸ್ಕೊಂಡಿದ್ರು ಅವ್ರನ್ನೂ ವಾಪಸ್ ಪಕ್ಷದಲ್ಲೇ ಉಳಿಸ್ಕೊಂಡಿದ್ದಾರೆ ಈಗ ಅವ್ರನು ಬರುವಂತೆ ಸೂಚಿಸುತ್ತಾ ಹೈಕಮಾಂಡ್ ಅನ್ನು ಕುತೂಹಲ ಇದೆ ಇದೇ ಒಂದು ಕಾರ್ಯಕ್ರಮ ಮಂಗಳೂರಿನಲ್ಲಿ ಮಾಡಬೇಕಿತ್ತು ಬೆಂಗಳೂರಿನಲ್ಲಿ ಆಗಬೇಕಿತ್ತು ಬಟ್ ಕೊನೆ ಕ್ಷಣದಲ್ಲಿ ಕಾರ್ಯಕ್ರಮವನ್ನು ಬದಲಾವಣೆ ಮಾಡಿದ್ದಾರೆ ಎಲ್ಲಿ ಭದ್ರತೆ ಇದೆಯೋ ಅದನ್ನ ಬಿಟ್ಟು ಉಳಿದಂತಹ ಕಡೆ ಫೋಕಸ್ ಮಾಡೋಣ ಅಂತ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವೀಶ್ ನೀಡ್ತಾರೆ ರವೀಶ್ ಮೈಸೂರಿನಲ್ಲಿ ಹಳೆ ಮೈಸೂರು ಭಾಗವನ್ನ ಬಹಳ ನೆಕ್ ಟು ನೆಕ್ ಫೈಟ್ ಕೊಡ್ತಾ ಇದೆ ಈ ಕಡೆ ಎನ್ ಡಿ ಎ ಮತ್ತು ಬಿಜೆ ಕಾಂಗ್ರೆಸ್ ಹಾಗೆ ನೋಡೋದಾದ್ರೆ ಮೈಸೂರು ಅಂತ ತಗೊಂಡಾಗ ಸಿಎಂ ತವರಲ್ಲೇ ಸಿಎಂ ಅನ್ನ ಹಣಿಯೋಕೆ ಬಿಜೆಪಿಯ ಮಾಸ್ಟರ್ ಪ್ಲಾನ್ ಇದು ಮತ್ತು ಸಖದಾಗೆ ವರ್ಕೌಟ್ ಆಗುತ್ತೆ ಅಂತ ಈ ಕ್ಷಣ ಕೇಳ್ಬೋದಾ ಮೋದಿ ಅವ್ರನ್ನ ಕರೆಸೋದ್ರ ಮುಖಾಂತರ ಇದೆ ಖಂಡಿತವಾಗಿಯೂ ಕೂಡ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಗ್ರಾಮಾಂತರ ಮಂಡ್ಯ ಮತ್ತು ಹಾಸನವನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ಈ ಕ್ಷೇತ್ರಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರೆ ಸಿದ್ದರಾಮಯ್ಯನವರು ಮೈಸೂರು ಮತ್ತು ಚಾಮರಾಜನಗರ ಕ್ಷೇತ್ರವನ್ನು ಕೂಡ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಈಗಾಗಲೇ ಎರಡು ಸಾರಿ ಒಂದು ಮೈಸೂರು ಪ್ರವಾಸವನ್ನು ಕೂಡ ಮುಗಿಸಿ ಈಗ ಮೂರನೇ ಬಾರಿ ನಾಳೆ ಕೂಡ ಹೋಗ್ತಾ ಇರತಕ್ಕಂಥದ್ದು ಹಾಗಾಗಿ ಪ್ರತಿಷ್ಠೆ ಕಣವಾಗಿರ್ತಕ್ಕಂಥ ಈ ಒಂದು ಮೈಸೂರು ಆಗಿರ್ಬೋದು ಹಾಸನ ಆಗಿರ್ಬೋದು ಮಂಡ್ಯ ಚಾಮರಾಜನಗರ ಜೊತೆ ಬೆಂಗಳೂರು ಗ್ರಾಮಾಂತರ ಈ ಕ್ಷೇತ್ರಗಳ ಮೇಲೂ ಕೂಡ ಬಿಜೆಪಿ ಟಾರ್ಗೆಟ್ ಇಟ್ಕೊಂಡಿದೆ ಯಾಕೆಂದ್ರೆ ಆ ಒಂದು ನಾಯಕರು ಸಿ ಎಂ ಡಿ ಸಿ ಎಂ ಇರ್ತಕ್ಕಂಥ ಕ್ಷೇತ್ರಗಳಲ್ಲೇ ಅವರನ್ನು ಕಟ್ಟಿ ಹಾಕಿದ್ರೆ ಎಲ್ಲ ಒಂದು ಕಡೆ ಅದು ಬೇರೆ ರೀತಿಯ ಸಂದೇಶವನ್ನು ಕಳಿಸ್ದಂಗೆ ಆಗುತ್ತೆ ಅಂತ ಅದ್ರ ಜೊತೆಗೆ ದೇವೇಗೌಡರು ಮತ್ತು ಮೋದಿಯವರ ಒಂದು ಒಟ್ಟಿಗೆ ಕ್ಯಾಂಪೇನ್ ಏನಿದೆ ಆ ಕ್ಯಾಂಪೇನ್ ಲಾಂಚ್ ಮೂಲಕ ಒಂದು ಸಂದೇಶವನ್ನು ಕಳಿಸ್ಬೇಕು ಹಳೆ ಮೈಸೂರು ಭಾಗದಲ್ಲಿ ಅನ್ನೋದು ಕೂಡ ಬಿ ಜೆ ಪಿಯ ತಂತ್ರಗಾರಿಕೆ ಆ ಕಾರಣಕ್ಕೋಸ್ಕರವಾಗಿ ಮಂಗಳೂರಿನಲ್ಲಿ ಸಮಾವೇಶವನ್ನು ಎಲ್ಲ ರೀತಿಯಲ್ಲೂ ಕೂಡ ಫಿಕ್ಸ್ ಮಾಡಿಕೊಂಡು ಆ ಒಂದು ಮೈದಾನದಲ್ಲಿ ಏನೆಲ್ಲ ವ್ಯವಸ್ಥೆಗಳು ಬೇಕು ಅದಕ್ಕೂ ಕೂಡ ಆಲ್ರೆಡಿ ರೆಡಿ ಆಗಿದ್ದರು ಆದರೆ ಅಂತಿಮ ಕ್ಷಣದಲ್ಲಿ ಅಲ್ಲಿ ಕ್ಯಾನ್ಸಲ್ ಮಾಡೋರು ಯಾಕೆಂದರೆ ಹಿಂದುತ್ವ ಪ್ರದೇಶ ಜೊತೆಗೆ ಕರಾವಳಿಯಲ್ಲಿ ಹೇಗಿದ್ರು ಕೂಡ ಬಿ ಜೆ ಪಿಗೆ ದೊಡ್ಡ ಮಟ್ಟದ ಒಂದು ರೀತಿಯಲ್ಲಿ ನೆಲೆ ಇದೆ ಇಂಥ ಸಂದರ್ಭದಲ್ಲಿ ಅಲ್ಲಿ ಮೋದಿಯವರ ರೋಡ್ ಶೋ ಸಾಕು ಮತ್ತು ಸಮಾವೇಶ ಬೇಕಿಲ್ಲ ಆ ಒಂದು ಸಮಾವೇಶವನ್ನು ಮೈಸೂರಿಗೆ ಶಿಫ್ಟ್ ಮಾಡೋದ್ರ ಮೂಲಕ ಬಹಳ ಬೇಗ ಅಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಟಕ್ಕರ್ ಕೊಡೋ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಎಚ್ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಈ ಒಂದು ಒಕ್ಕಲಿಗ ಕಾರ್ಡನ್ನು ಪ್ಲೇ ಮಾಡಿ ದೊಡ್ಡ ಮಟ್ಟದಲ್ಲಿ ಅದನ್ನು ಸಕ್ಸಸ್ ಮಾಡ್ಕೊಳ್ಳೋದ್ರ ಮೊದಲೇ ಈ ಒಂದು ಕ್ಯಾಂಪೇನನ್ನು ಲಾಂಚ್ ಮಾಡಿದ್ರೆ ಅಲ್ಲಿ ನಮ್ಗೆ ಅನುಕೂಲ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಈ ಒಂದು ಮೈಸೂರಿನಲ್ಲಿ ಸಮಾವೇಶವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಆ ಕಾರಣಕ್ಕೋಸ್ಕರವಾಗಿ ಚಾಮರಾಜನಗರದಲ್ಲಿ ವಿಜೇಂದ್ರ ಜೊತೆಗೆ ಶ್ರೀನಿವಾಸ್ ಪ್ರಸಾದ್ ಕಾಂಬಿನೇಷನ್ ಆಗಿರ್ಬೋದು ಇಲ್ಲಿ ಮಂಡ್ಯದಲ್ಲಿ ಸುಮಲತಾ ಮತ್ತು ಕುಮಾರಸ್ವಾಮಿ ಅವರ ಕಾಂಬಿನೇಷನ್ ಆಗಿರ್ಬೋದು ಜೊತೆಗೆ ಅಲ್ಲಿ ಪ್ರೀತಂ ಗೌಡ ಕೂಡ ಒಂದು ಸ್ವಲ್ಪ ಒಂದ್ ರೀತಿ ಪರೋಕ್ಷವಾಗಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಅಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಮತ್ತು ಪ್ರೀತಂ ಕಾಂಬಿನೇಷನ್ ನ ಒಟ್ಟುಗೂಡಿಸೋದಕ್ಕೆ ಎಲ್ಲಾರು ಒಟ್ಟಾರೆಯಾಗಿ ಹಳೆ ಮೈಸೂರು ಭಾಗದಲ್ಲಿ ಮೋದಿ ಮತ್ತು ದೇವೇಗೌಡರ ಕಾಂಬಿನೇಷನ್ ಇಲ್ಲೇ ಮತ ಕೇಳೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಕಾದ್ ನೋಡಬೇಕು ವಿದ್ಯಾ ಓಕೆ ಥ್ಯಾಂಕ್ ಯು ರವೀಶ್ ತಮ್ಮ ಡೀಟೇಲ್ ಹಳೆ ಮೈಸೂರು ಭಾಗ ಅಂತ ತಗೊಂಡಾಗ ಮೈಸೂರು ಚಾಮರಾಜನಗರವನ್ನ ಬಹಳ ಪ್ರತಿಷ್ಠೆಯಾಗಿ ಸಿದ್ದರಾಮಯ್ಯ ಕಾಂಗ್ರೆಸ್ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತಾ ಇದ್ದಾರೆ ಉಳಿದಂತಹ ತಂತ್ರಗಾರಿಕೆಗಳನ್ನ ಅನುಸರಿಸ್ತಾ ಇದಾರೆ ಮಗದೊಂದ್ ಕಡೆ ಎಲ್ಲಿ ಜೆಡಿಎಸ್ ಮೂರ್ ಕ್ಷೇತ್ರಗಳನ್ನ ಹಾಕೊಂಡಿದೆ ಒಂದು ಮಂಡ್ಯ ಆಗಿರ್ಬೋದು ಕೋಲಾರ ಆಗಿರ್ಬೋದು ಹಾಸನ ಇಲ್ಲಿ ಕಾರ್ಯಕರ್ತರಲ್ಲಿ ಭಿನ್ನಾಭಿಪ್ರಾಯ ಇರೋದನ್ನ ತಾವ್ ಎನ್ಕ್ಯಾಶ್ ಮಾಡ್ಕೊಳ್ಳೋಣ ಒಕ್ಕಲಿಗ ಅಸ್ತ್ರವನ್ನು ಪ್ರಯೋಗ ಮಾಡೋಣ ಅನ್ನೋದ್ರಲ್ಲೂ ಕೂಡ ಕಾಂಗ್ರೆಸ್ ಮುಂದಾದಂತೆ ಕಾಣಿಸ್ತಾ ಇದೆ ಇದೆಷ್ಟ್ರ ಮಟ್ಟಿಗೆ ಬಿಜೆಪಿ ಇದೆಲ್ಲದಕ್ಕೂ ತಣ್ಣೀರ್ ಹೆಚ್ಚುತ್ತೆ ಮೋದಿ ಶೋ ಮುಖಾಂತರ ಕಾದ್ ನೋಡ್ಬೇಕು